ಸಮುದಾಯಕ್ಕೆ ಒಂದು ಕೆಟ್ಟದನ್ನ ಬಯಸೋರೆ ಸೋಮಶೇಖರ ರೆಡ್ಡಿ, ಮುಸಲ್ಮಾನ್ ಸಮುದಾಯಕ್ಕೆ ಓಡಿಸ್ಬೇಕು ಅಂತ ಹೇಳೋರೆ, ಈ ಸೋಮಶೇಖರ ರೆಡ್ಡಿಗೆ ರಾಜ್ಯ ಸರ್ಕಾರ ಕೂಡಲೇ ಬಂಧಿಸಬೇಕು, ಅವ್ರ ಮೇಲೆ ಕ್ರಮ ತಗೋಬೇಕು. ಬಿಜೆಪಿ ಸರ್ಕಾರ, ಬಿಜೆಪಿ ಶಾಸಕರು ಅತಿ ಹೆಚ್ಚಾಗಿ ಮುಸಲ್ಮಾನ್ ಸಮುದಾಯ ವಿರುದ್ಧವಾಗಿ ಮಾತಾಡ್ತಾವ್ರೆ. ಅದೇ ಇವತ್ತು ಸೋಮಶೇಖರ ರೆಡ್ಡಿಗೆ ಕ್ರಮ ತಗೋಬೇಕು. ಮುಂದಿನ ದಿನದಲ್ಲಿ ಯಾವ ಪಕ್ಷದವರು ಆಗಲಿ, ಕಾಂಗ್ರೆಸ್, ಬಿಜೆಪಿ, JDS ಯಾವ ಪಕ್ಷದವರಾಗಲಿ, ಯಾವುದೇ ಸಮುದಾಯಕ್ಕೆ ಒಂದು ಭಯ ಅವಕಾಶವನ್ನು ಕೊಡಬಾರ್ದು ಅಂತ ಇವತ್ತು ರಾಜ್ಯ ಸರ್ಕಾರಕ್ಕೆ ನಮ್ಮ ಮುಖ್ಯಮಂತ್ರಿ, ಮಾನ್ಯ ಮುಖ್ಯಮಂತ್ರಿಗೆ ಮನವಿಯನ್ನು ಮಾಡ್ತಾ ಇದ್ದೀವಿ. ಸೋಮಶೇಖರ ರೆಡ್ಡಿನ ಕೂಡಲೇ ಬಂಧಿಸಬೇಕು, ಇಲ್ಲದೋದ್ರೆ ಇನ್ನು ಮುಂದಕ್ಕೆ ಉಗ್ರ ಹೋರಾಟವನ್ನು ಮಾಡ್ತೀವಿ. ನಾವು ಕರವೇ ಕ್ರಾಂತಿ ಸೇನೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಭಾಳ ನಾವು ಮುಸಲ್ಮಾನರಿಗೆ ಓಡಿಸ್ಬೇಕು ಅಂತ ಹೇಳ್ತಾವ್ರೆ ಸೋಮಶೇಖರ ರೆಡ್ಡಿ. ಸೋಮಶೇಖರ ರೆಡ್ಡಿ ಅವರೇ, BJPಯಲ್ಲಿ ಇದ್ದೀರಾ ನೀವು, ತಾವು ಅವರು ಶಾಸಕರಾಗಿ ತಮಗೆಲ್ಲ ಇದೆಲ್ಲ ಹೇಳೋದು ಭಾಳ ನಿಜವಾಗ್ಲೂ ಶಾಸಕರ ಬಾಯಿಂದ ಇಂಥ ಕೆಟ್ಟ ಮಾತು ಬರುತ್ತೆ ಅಂತ ನಿಜವಾಗ್ಲೂ ಯಾರು ನಿರೀಕ್ಷೆ ಕೂಡ ಮಾಡಿರಲಿಲ್ಲ. ನಾವು ಶಾಸಕರು ಸಾಮಾನ್ಯ ಮನುಷ್ಯರಲ್ಲ, ಶಾಸಕರು ಸಾಮಾನ್ಯ ಮನುಷ್ಯನ ಒಬ್ಬ ಮಾತಾಡಲಿಕ್ಕೆ ನೂರು ಸಾರಿ ಯೋಚನೆ ಹಿಂದೆ ಮುಂದೆ ನೋಡ್ತಾನೆ ಅಂದರೆ, ನಾವು ಶಾಸಕರಾಗಿ ಯಾವ ರೀತಿ ರೀ ಮಾತಾಡ್ತಾ ಇದ್ದೀರಾ? ತಮಗೆ ನಿಜವಾಗ್ಲೂ ಶೋಭೆ ಇಲ್ಲ ರೀ ಇದೆಲ್ಲ ಮಾತಾಡಲಿಕ್ಕೆ. ದಯವಿಟ್ಟು ನೀವು ಕ್ಷಮೆ ಕೇಳಬೇಕು. ಆಮೇಲೆ ರಾಜ್ಯ ಸರ್ಕಾರಕ್ಕೆ ನಾನು ಕೇಳಿ ಮನವಿಯನ್ನು ಮಾಡ್ತಾ ಇದ್ದೀವಿ, ನಾವೆಲ್ಲ ಸಂಘಟನೆಯಿಂದ ಕೂಡಲೇ ಅವ್ರಿಗೆ ಬಂಧಿಸಬೇಕು, ಕೂಡಲೇ ಅವ್ರ ಮೇಲೆ ಕ್ರಮ ತಗೋಬೇಕು. ಮುಂದಿನ ದಿನದಲ್ಲಿ ಯಾವ ಸಮುದಾಯಕ್ಕೂ ಕೇಳಿದ ಮಾತಾಡಬಾರ್ದು ಅಂತ ಹೇಳ್ತಾ, ನನ್ನ ಹೆಸರು ಮೊಹಮ್ಮದ್ ಸೈಫುಲ್ಲಾ, ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯ ಪ್ರಧಾನ ಕಾರ್ಯದರ್ಶಿ. ಕ್ರಾಂತಿ ಸೇನೆ ಇವತ್ತು ಏನು ಹೋಮ ಪ್ರಚೋದನೆ ಹೇಳಿಕೆ ಕೊಟ್ಟಂತ ST ಸೋಮಶೇಖರ್, ಬಳ್ಳಾರಿ ಶಾಸಕರು ಸೋಮಶೇಖರ್ ಅವರು ಏನು ಸಂವಿಧಾನದ ಮೇಲೆ ಪ್ರತಿಜ್ಞಾವಿಧಿ ತಗೊಂಡು ಏನು ಸಂವಿಧಾನ ಮೂಲಾಶಯಗಳೇನಿದೆ ಅದರ ವಿರುದ್ಧವಾಗಿ ಒಂದು ವರ್ಗದ ಜನರ ವಿರುದ್ಧ ಹೋಮ ಭಾವನೆ ಕೆರಳಿಸುವಂಥ ಹೇಳಿಕೆ ಕೊಡಿದ್ದು ಖಂಡನೀಯ. ಈ ಕೂಡಲೇ ಅವ್ರ ಮೇಲೆ ತುಂಬ ಕಡೆ FIR-ಗಳಾಗಿದೆ. ರಾಜ್ಯ ಸರ್ಕಾರ ಅವರನ್ನು ಬಂಧಿಸಿ ಜೈಲಿಗಟ್ಟುವಂಥ ಕೆಲಸ ಮಾಡಬೇಕು. ಏನು ಬ್ರಿಟಿಷರು ಒಡೆದಾಳ್ವ ನೀತಿಯನ್ನು ಮಾಡ್ತಾಯಿದ್ರು, ಅದೇ ರೀತಿ ಕೆಲವು ವಿಚಿತ್ರ ಶಕ್ತಿಗಳು ಈ ಸಮಾಜವನ್ನು, ಈ ನಾಡಿನ ಶಾಂತಿಯನ್ನು ಕದಡುವಂಥ ಕೆಲಸವನ್ನು ನಿರಂತರವಾಗಿ ಮಾಡ್ತಿದೆ. ಎಲ್ಲ ಒಂದು ಕಡೆ ಸೋಮಶೇಖರ್ ಈ ರೀತಿ ಹೇಳಿಕೆ ಕೊಡ್ತಾರೆ. ಇನ್ನೊಬ್ಬ ಸರ್ಕಾರದ ಸಚಿವ CT ರವಿ ಅವರು ಈ ರಾಜ್ಯವನ್ನು ಕೋಮು ಗಲಭೆ ಎಬ್ಬಿಸಿ ಗೋದ್ರ ಥರ ಮಾಡ್ತೀನಿ ಅಂತ ಹೇಳ್ತಾವ್ರೆ. ಇನ್ನೊಬ್ರು ರಮೇಶ್ ಜಾರಕಿಹೊಳಿ ಕನ್ನಡ ನಾಡಿನ ವಿರುದ್ಧ ಮರಾಠಿ ಪರವ ಹೇಳಿಕೆ ಕೊಡ್ತಾರೆ. ಇವರಿಗೆ ಏನಾಗಿದ್ರಿ, ತಲೆ ಕೆಟ್ಟಿದೆಯೇನ್ರಿ? ನೀವು ಸಂವಿಧಾನ ಮೇಲೆ ನಂಬಿಕೆ ಇಲ್ಲ ಅಂದರೆ, ಈ ಪ್ರಜಾತಂತ್ರ ವ್ಯವಸ್ಥೆ ಮೇಲೆ ನಂಬಿಕೆ ಇಲ್ಲ ಅಂದರೆ, ಈ ಕೂಡಲೇ ರಾಜೀನಾಮೆ ಕೊಟ್ಟು ಹೋಗಿ ನಿಮಗೆ ಈ ನಾಡಿನ ಜನತೆ ಒಳ್ಳೆ ಆಡಳಿತ ಕೊಡೋಕ್ಕೆ, ಅಭಿವೃದ್ಧಿಗೆ ನಿಮಗೆ ಓಟ್ ಕೊಟ್ಟಿದೆ. ಇನ್ನೊಂದು ವಿಚಾರ ಹೇಳೋಕ್ಕೆ ಇಷ್ಟಪಡ್ತೀನಿ, ಇದೇ ಸೋಮಶೇಖರು ಬಳ್ಳಾರಿ, ಇವರು ಅಣ್ಣ ತಮ್ಮಂದಿರು, ಈ ನಾಡಿನ ತಾಯಿ ನೆಲದ ಬಳ್ಳಾರಿಯ ಬಗ್ದು ವಿದೇಶಗಳಿಗೆ ಮಾರಾಟ ಮಾಡಿದಂಥ ನಾಡದ್ರೋಹಿಗಳು ಇವರು. ಇವರು MLA ಅಲ್ಲ, ಇಲ್ಲಿ ಪ್ರಜಾಗಿರದಕ್ಕೂ ನಾಲಾಯಕ್ ಮನುಷ್ಯರು, ಇವ್ರನ್ನ ಗಡಿಪಾರು ಮಾಡಬೇಕು. ಯಾವುದೇ ರೀತಿಯಲ್ಲಿ ಬಳ್ಳಾರಿನ ಇವ್ರಿಗೇನಾದರೂ ಮಂತ್ರಿ ಸ್ಥಾನ ಕೊಟ್ಟರೆ, ಇವ್ರಿಗೇನು ಅಧಿಕಾರ ಕೊಟ್ಟರೆ, ಈ ನಾಡನ್ನೇ ಅವರು ಮಾರೋದ್ರಲ್ಲಿ ಸಂಶಯ ಇಲ್ಲ. ಇಂಥವರು ನಮ್ಮ ರಾಜ್ಯಕ್ಕೆ ಬೇಕಾಗಿಲ್ಲ. ನಾಡಿನ ಜನತೆ ಆರು ಕೋಟಿ ಏನು ಕನ್ನಡಿಗರಿದ್ದಾರೆ. ಇದನ್ನು ಈ ಹೇಳಿಕೆಗಳು, ಈ ವಿಭಜನೆ ಮಾಡತಕ್ಕಂಥ ಹೇಳಿಕೆಗಳನ್ನು ವಿರುದ್ಧವಾಗಿದೆ. ನಮ್ಮ ಹೆಸರು ಹೇಳ್ಬಿಡಿ. ನಂದು ಮೊಹಮ್ಮದ್ ಅನೀಫ್ ಅಂತೇಳಿ, ಕರವೇ ಕ್ರಾಂತಿ ಸೇನೆ ರಾಜ್ಯಾಧ್ಯಕ್ಷ ಆಗಿದ್ದೀನಿ. ಈ ಕೂಡಲೇ ಸೋಮಶೇಖರ್ ರೆಡ್ಡಿ ಜೈಲಿಗೂ ಆಟಬೇಕು ಅಂತ ಸನ್ಮಾನ್ಯ ಯಡಿಯೂರಪ್ಪ ಅವರಿಗೆ ಮನವಿ ಮಾಡುವ. ಹೇಳಿ ಸರ್. ಏನು ಕರ್ನಾಟಕ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಉದ್ಯೋಗ ಸಿಗಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಕನ್ನಡ ಚಳುವಳಿ ನಾಗೇಶ್ವರ ಸಾರಥ್ಯದಲ್ಲಿ ಈಗಾಗಲೇ 74 ದಿನಗಳಿಂದ ಈ ಒಂದು ಅನಿರ್ದಿಷ್ಟವಾದ ಮುಷ್ಕರ ನಡೀತಾ ಇದೆ. ಆ 74 ದಿನಗಳಲ್ಲಿ ಸರ್ಕಾರ ಎಚ್ಚೆತ್ಕೋಬೇಕಾಗಿತ್ತು. ಈಗಾಗಲೇ ಈ ಹಿಂದೆ ಕೂಡ ಒಮ್ಮೆ ವಿಧಾನಸೌಧ ಮುತ್ತಿಗೆಯನ್ನು ಇಟ್ಕೊಂಡ್ವಿ. ಅವಾಗ ಮುಖ್ಯಮಂತ್ರಿಗಳು ಕರೆದುಬಿಟ್ಟು ಮತ್ತೆ ಮೂಗಿಗೆ ತುಪ್ಪ ಸುರುವಂತಹ ಕೆಲಸನ ಮಾಡಿದ್ರು. ಆದರೆ ನಾವು ಹೋರಾಟನ ಬಿಟ್ಟಿಲ್ಲ, ಯಾಕಂದ್ರೆ ನಮಗೆ ದಿನಾಂಕವನ್ನು ನಿಗದಿಪಡಿಸಿರಲಿಲ್ಲ. ನಾವು ಯಾವಾಗ ಈ ಡಾಕ್ಟರ್ ಸರೋಜಿನಿ ಮಹಿಷಿ ಅವರ ವರದಿಯನ್ನು ಜಾರಿಗೆ ತರ್ತೀವಿ ಅನ್ನೋದ್ರ ಬಗ್ಗೆ ದಿನಾಂಕ ನಿಗದಿಪಡಿಸಿದ್ದರಿಂದ ಮತ್ತೆ ಈ ಹೋರಾಟವನ್ನು ಮುಂದುವರಿಸಿದ್ವಿ. ಆದರೂ ಕೂಡ ಏನು ಆಡಳಿತ ಪಕ್ಷವಾಗಿರ್ಬೋದು, ಇದರ ಬಗ್ಗೆ ಧ್ವನಿ ಎತ್ತಬೇಕಾದ ವಿರೋಧ ಪಕ್ಷಗಳಾಗಿರ್ಬೋದು, ಅವರೆಲ್ಲರೂ ಬೆಚ್ಚಿಗೆ ಹೊತ್ತು ಮೆಲುಗಿರುವುದನ್ನು ವಿರೋಧಿಸಿ ನಾಳೆ ಬೆಳಿಗ್ಗೆ ಅಂದರೆ ಶುಕ್ರವಾರ ಬೆಳಗ್ಗೆ 10:00 to 10:30 ನಾವು ಮತ್ತೊಮ್ಮೆ ವಿಧಾನಸೌಧವನ್ನು ಮುತ್ತಿಗೆ ಹಾಕ್ತಾ ಇದ್ದೇವೆ. ಕನ್ನಡಿಗರ ಉದ್ಯೋಗಕ್ಕಾಗಿ
ಏನು ಕನ್ನಡಿಗರ ಉದ್ಯೋಗ ಕೊಡಬೇಕು ಅನ್ನೋದ್ರ ಉದ್ದೇಶಕ್ಕಾಗಿ ಕನ್ನಡ ಚಳವಳಿ ನಾಗೇಶ್ವರ ಹೋರಾಟ ನಡೆಸ್ತಾ ಇದ್ರು. ಅದನ್ನ ಬೆಂಬಲಿಸಿ ಕರ್ನಾಟಕ ಕಾರ್ಮಿಕರ ವೇದಿಕೆಯ ನೇತೃತ್ವದಲ್ಲಿ ಮತ್ತೆ ಜೈ ಭಾರತ್ ಏನು ಸೇನೆ ಇದೆಯೋ ಅದರ ಯುವ ಸೇನೆ ಅವರ ನೇತೃತ್ವದಲ್ಲಿ, ಪ್ರದೀಪ್ ಅವರ ನೇತೃತ್ವದಲ್ಲಿ ಮತ್ತೊಮ್ಮೆ ವಿಧಾನಸೌಧ ಮುತ್ತಿಗೆಯನ್ನು ಹಾಕ್ತಾ ಇದ್ದೀವಿ. ಈ ವಿಧಾನಸೌಧ ಮುತ್ತಿಗೆಗೆ ಸಾವಿರಾರು ಸಂಖ್ಯೆಯಲ್ಲಿ ಜನ ಸೇರ್ತಾ ಇದ್ದಾರೆ. ನಾಳೆ ಸಾವಿರಾರು ಸಂಖ್ಯೆಯಲ್ಲಿ ಜನ ಸೇರಿ ವಿಧಾನಸೌಧ ಮುತ್ತಿಗೆ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಯಾಕೆಂದ್ರೆ ಹೋದ ಸಲ ಅಧಿಕಾರಿಗಳನ್ನ ಬಳಸ್ಕೊಂಡು, ಪೊಲೀಸನ್ನ ಬಳಸ್ಕೊಂಡು ನಮ್ಮ ಹೋರಾಟವನ್ನು ಹತ್ತಿಕ್ಕುವಂತ ಒಂದು ಪ್ರಯತ್ನ ಮಾಡಿದ್ರು. ಆದ್ರೆ ಈ ಸಲ ಹಾಗಲ್ಲ. ಎಲ್ಲಿಂದ ಯಾವ ರೀತಿಯಾಗಿ ವಿಧಾನಸೌಧ ಮುತ್ತಿಗೆ ಹಾಕ್ತೀವಿ ಅನ್ನೋದು ಗೊತ್ತಿಲ್ಲ. ಅಂತೂ ವಿಧಾನಸೌಧ ಮುತ್ತಿಗೆಯನ್ನ ಬಹಳಷ್ಟು ಜನಸಂಖ್ಯೆಯನ್ನು ಇಟ್ಕೊಂಡು ನಾವು ಮುತ್ತಿಗೆ ಹಾಕುವಂತ ಕೆಲಸನ ನಾವು ಈ ಸಲ ಮಾಡ್ತಾ ಇದ್ದೇವೆ. ಇದಕ್ಕೂ ತಕ್ಷಣ ಸರ್ಕಾರ ಏನಾದರೂ ಎಚ್ಚೆತ್ತುಕೊಂಡಿಲ್ಲ ಅಂತ ಹೇಳಿದ್ದೆ. ಹೌದಾದ್ರೆ ಈ ಎರಡನೇ ಸಲ ಏನು ಮತ್ತೊಮ್ಮೆ ವಿಧಾನಸೌಧ ಮುತ್ತಿಗೆ ಅನ್ನೋ ಒಂದು ಅಡಿಬರದಲ್ಲಿ ಎರಡನೇ ಸಲ ಮುತ್ತಿಗೆ ಹಾಕ್ಲಿಕ್ಕೆ ನಾವು ಹೊರಟಿದೀವೋ ಅದಕ್ಕೆ ಏನಾದರೂ ಬಗ್ಗಿಲ್ಲ ಅಂತ ಹೇಳಿದ್ದೆ. ಹೌದಾದ್ರೆ ಕರ್ನಾಟಕ ರಾಜ್ಯಾದ್ಯಂತ ಇರುವ ಎಲ್ಲ ಸಂಘಟನೆಗಳು, ಎಲ್ಲ ಕನ್ನಡ ಪರ ಚಿಂತಕರು, ಹೋರಾಟಗಾರರು, ಟ್ಯಾಕ್ಸಿ ಮಾಲೀಕರು, ಟ್ಯಾಕ್ಸಿ ಚಾಲಕರು ಎಲ್ಲರೂ ಸೇರಿಬಿಟ್ಟು, ಆಟೋ ಚಾಲಕರು ಪ್ರತಿಯೊಬ್ಬರು ಸೇರ್ಕೊಂಡ್ಬಿಟ್ಟು ಫೆಬ್ರವರಿ 13ನೇ ತಾರೀಕು ಕರ್ನಾಟಕ ಬಂದಿಗೆ ಕರೆ ಕೊಡ್ತಾ ಇದ್ದೀವಿ. ಏನೇ ಕರ್ನಾಟಕ ಬಂದಿಗೆ ಕರೆ ಕೊಡ್ತಾ ಇದ್ದೀವಿ. 13ನೇ ತಾರೀಕು ಕರ್ನಾಟಕ ಬಂದ್ ಆಗ್ತದೆ, ಕರ್ನಾಟಕ ಬಂದ್ ಆಗ್ತದೆ, ಕರ್ನಾಟಕ ಬಂದ್ ಖಂಡಿತ ಹಾಗೆ ಆಗ್ತದೆ. ನಾಳೆ ವಿಧಾನಸೌಧ ಮುತ್ತಿಗೆ ಇದೆ. ಈ ಒಂದು ಮುತ್ತಿಗೆಗೆ ಸಾವಿರಾರು ಸಂಖ್ಯೆಯಲ್ಲಿ ಜನರು ಬಂದು, ವಿಶೇಷವಾಗಿ ಎಲ್ಲರೂ ಕೂಡ ಅವರವರೇ, ನಾವು ಕೂಡ ಈ ಒಂದು ಕನ್ನಡಿಗರ ಉದ್ಯೋಗದ ವಿಚಾರದಲ್ಲಿ ನಾವು ಕೂಡ ಪಾಲ್ಗೊಳ್ತೀವಿ, ನಾವು ಕೂಡ ಈ ಒಂದು ಹೋರಾಟದಲ್ಲಿ ಪಾಲ್ಗೊಂಡು ನಮ್ಮ ಒಂದು ಬದ್ಧತೆಯನ್ನು ನಾವು ಪ್ರದರ್ಶನ ಮಾಡ್ತೇವೆ ಅಂತೇಳಿ ಸುಮಾರು ಜಿಲ್ಲೆಗಳಿಂದ ನಾಳೆ ವಿಧಾನಸೌಧ ಮುತ್ತಿಗೆ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಹಾಗಾಗಿ ನಾಳೆ ಏನು 74 ದಿನಗಳಿಂದ ನಾವು ಹೋರಾಟವನ್ನು ಮಾಡ್ತಾ ಇದ್ದೀರಿ, ಡಾಕ್ಟರ್ ಸರೋಜಿನಿ ಮಹಿಷಿ ವರದಿ ಜಾರಿ ಆಗಬೇಕು, ಕನ್ನಡಿಗರಿಗೆ ಉದ್ಯೋಗ ಸಿಗಬೇಕಂತೇಳಿ 74 ದಿನಗಳಿಂದ ಹೋರಾಟ ಮಾಡ್ತಾ ಇದ್ದೀರಿ. ಈಗಾಗಲೇ ನಾವು 34ನೇ ದಿನದಲ್ಲಿ ವಿಧಾನಸೌಧ ಮುತ್ತಿಗೆಯನ್ನು ಕೂಡ ಹಾಕಿದ್ರಿ. ಆ ಮುತ್ತಿಗೆ ಹಾಕಿದ ನಂತರ ಮೊನ್ನೆ ಮುಖ್ಯಮಂತ್ರಿಗಳು ನಮ್ಮನ್ನು ಕರೆದು, ಒಂದು ನಿಯೋಗದ ಮೂಲಕ ನಮ್ಮನ್ನು ಕರೆದು ನಾವು ಈ ಒಂದು ಜಾರಿ ಮಾಡೋದ್ರ ವಿಚಾರದಲ್ಲಿ ಮಾತುಕತೆ ನಡೆಸಿದ್ರು. ಆದ್ರೆ ಅವರ ಮಾತುಕತೆ ಎಲ್ಲ ಆದ್ಮೇಲೆ ನಾವು ಕೇಳಿದಾಗ ಅವರು ಇಂತಿಷ್ಟು ದಿನ ಅಂತೇಳಿ ಹೇಳಲೇ ಇಲ್ಲ. ಹಾಗಾಗಿ ನಾವು ಹೋರಾಟವನ್ನ ಮುಂದುವರಿಸ್ತಾ ಬಂದಿದ್ದೇವೆ. ಈ ಹೋರಾಟ ನಾವು 74ನೇ ದಿನಕ್ಕೆ ಬಂದಿದೆ. ಹಾಗಾಗಿ 74 ದಿನ ಮುಗಿದ ನಂತರ 75ನೇ ದಿನದಲ್ಲಿ ವಿಧಾನಸೌಧ ಮುತ್ತಿಗೆ ಕಾರ್ಯಕ್ರಮವನ್ನ ಸಾವಿರಾರು ಸಂಖ್ಯೆ ಜನಗಳ ಮುಖೇನ ವಿಧಾನಸೌಧ ಮುತ್ತಿಗೆ ಆಗ್ತಾ ಇದ್ರಿ. ಈಗಲಾದ್ರೂ ಯಡಿಯೂರಪ್ಪನವರು, ಮಾನ್ಯ ಮುಖ್ಯಮಂತ್ರಿಗಳು ಈ ಹೋರಾಟವನ್ನ ಗಮನಿಸಿ ನಾಡಿನ ಕನ್ನಡಿಗರಿಗೆ ಅನ್ಯಾಯ ಆದ ರೀತಿಯಲ್ಲಿ ಒಂದು ಹೋರಾಟವನ್ನ ಜಾರಿ ಸರೋಜಿನಿ ಮಹಿಷಿ ವರದಿಯನ್ನ ಜಾರಿಗೊಳಿಸಬೇಕಂತೇಳಿ ನಾವು ನಂಬ್ತಾ ಇದ್ದೀವಿ. ವಿಧಾನಸೌಧ ಮುತ್ತಿಗೆ ಇದೆಯೋ ಅದಕ್ಕೆ ನಾವು ಕೂಡ ಕೈ ಜೋಡಿಸ್ತೀವಿ ಅಂತ ಈ ಎರಡು ಮಾತನ್ನು ಮುಗಿಸ್ತಾ ಇದ್ದೀವಿ. ಈ ಒಂದು ಹೋರಾಟ ಕನ್ನಡಿಗರ ಮುಂದಿನ ಪೀಳಿಗೆಯ ರೈತರ ಮಕ್ಕಳ, ಕಾರ್ಮಿಕರ ಮಕ್ಕಳ, ದೀನದಲಿತರ ಮಕ್ಕಳ, ಮತ್ತು ಮುಸ್ಲಿಂ ಬಾಂಧವರ ಮಕ್ಕಳ, ಕ್ರಿಶ್ಚಿಯನ್ ಮಕ್ಕಳ ಒಂದು ಮುಂದಿನ ಪೀಳಿಗೆಯ ಒಂದು ಉದ್ಯೋಗ ಕೈ ಮಾಡ್ತಾ ಇರತಕ್ಕಂಥ ಈ ಒಂದು ಹೋರಾಟಕ್ಕೆ ಈಗಾಗಲೇ ಸಾಕಷ್ಟು ಜನ ಮುಖಂಡರುಗಳು ಬಂದು ಸಾಕಷ್ಟು ಬೆಂಬಲ ಕೂಡ ಕೊಟ್ಟಿರ್ತಕ್ಕಂಥದ್ದು, ವಿಶೇಷವಾಗಿ ತೇಜಸ್ವಿಗಳು ಕೂಡ ಬಂದು ಈ ಒಂದು ಹೋರಾಟಕ್ಕೆ ಕೈಗೊಂಡಿದೆ. ಅದೇ ರೀತಿ ನಾಳೆ ವಿಧಾನಸೌಧ ಮುತ್ತಿಗೆ ನಮ್ಮ ಕರ್ನಾಟಕ ಕಾರ್ಮಿಕ ವೇದಿಕೆಯ ರವಿಶೆಟ್ಟಿ ಬೈಂದ್ರ ಅವರ ನೇತೃತ್ವ ಮತ್ತು ಜೈ ಭಾರತ ಯುವ ಸೇನೆಯ ಪ್ರದೀಪ್ ಅವರ ನೇತೃತ್ವದಲ್ಲಿ ಸುಮಾರು 5,000 ಹೆಚ್ಚಿನ ಕಾರ್ಯಕರ್ತರು ವಿಧಾನಸೌಧ ಮುತ್ತಿಗೆ ಹಾಕುವ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿದ್ದಾರೆ. ಅದಾದಮೇಲೆ 95 ದಿನ ಆದಮೇಲೆ 102ನೇ ದಿನಕ್ಕೆ ಅಖಂಡ ಕರ್ನಾಟಕ ಬಂದನ್ನು ಕೂಡ ಕರ್ನಾಟಕ ಸರ್ಕಾರ ಕೂಡ ಈಗಾಗಲೇ ಕರೆ ಕೊಟ್ಟಿದೆ. ಅದಕ್ಕೆ ಈಗಾಗಲೇ ನಮ್ಮ ನಾಗರಾಜ್ ಅವರು ಹೇಳಿದ್ರು, ಕರ್ನಾಟಕ ನಾಡ ಸಂಘ ಒಕ್ಕೂಟದ ಪ್ರಧಾನ ಕಾರ್ಯದರ್ಶಿಗಳು ಕೂಡ ಹೇಳಿದ್ದಾರೆ, ನಾವು ಕೂಡ ಈ ಬಂದಿಗೆ ಬೆಂಬಲ ಕೊಡ್ತಾ ಇದ್ದೀವಿ ಅಂತ. ಹೀಗೆ ಹಲವಾರು ಸಂಘಟನೆಗಳು ಈಗಾಗಲೇ ಈ ಒಂದು ಬಂದಿಗೆ ಬೆಂಬಲ ಕೊಟ್ಟಿರ್ತಕ್ಕಂಥದ್ದು ನನ್ನ ಮುಂದಿನ ಪೀಳಿಗೆಯ ಮಕ್ಕಳ ಭವಿಷ್ಯಕ್ಕಾಗಿ ಮಾಡ್ತಾಯಿರ್ತಕ್ಕಂಥ ಈ ಒಂದು ಹೋರಾಟ ಕೇವಲ ನಾಗರಾಜ್ ಮನೆ ಮಕ್ಕಳಿಗಲ್ಲ ಅಥವಾ ಗೋಪಾಲಗೌಡ ಮನೆ ಮಕ್ಕಳಿಗಲ್ಲ, ಇದು ಅಖಂಡ ಕರ್ನಾಟಕದ ಸುಮಾರು 1,46,00,000 ಕನ್ನಡಿಗರ ಒಂದು ಅನ್ನದ ಪ್ರಶ್ನೆ ಆಗಿದೆ. ಹಾಗಾಗಿ ಇದಕ್ಕೆ ಪ್ರತಿಯೊಬ್ಬರು ಕೂಡ ಕೈಗೊಳ್ತಿದ್ದಾರೆ. ಇದು ಬೇಕಾಗಿದೆ ಈಗಿನ ಕಾಲಘಟ್ಟಕ್ಕೆ. ನನ್ನ ಕನ್ನಡದ ಮಕ್ಕಳು ಭಿಕ್ಷೆ ಬೇಡಲು ತಪ್ಪಬೇಕು ಅಂತಂದರೆ ಡಾಕ್ಟರ್ ಸರೋಜಿನಿ ಮಹಿಷಿ ವರದಿ ಜಾರಿ ಕೊಡಬೇಕು, ನನ್ನ ಕನ್ನಡದ ಮಕ್ಕಳು ಉದ್ಯೋಗ ಸಿಗಬೇಕು ಅಂತ ಈಗಾಗಲೇ ಮಾಡ್ತಾಯಿರ್ತಕ್ಕಂಥ ಹೋರಾಟಕ್ಕೆ ಎಲ್ಲರೂ ಕೂಡ ಬೆಂಬಲ ಕೊಟ್ಟಿದ್ದಾರೆ, ಮುಂದಿನ ಕೂಡ ಬೆಂಬಲ ಕೊಡ್ತಾರೆ ಅಂತ ಹೇಳ್ತಾ ಒಂದೆರಡು ಮಾತ್ರ ಮುಗಿಸ್ತೇನೆ.